ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ಗೆ ಕಷ್ಟದ ಮೇಲೆ ಕಷ್ಟ ಎದುರಾಗ್ತಾ ಇದೆ ನಟ ದರ್ಶನ್ ಮನೆ ತೂಗುದೀಪ ನಿವಾಸಕ್ಕೆ ಈಗ ಸಂಚಕಾರ ಎದುರಾಗಿದೆ ಯಾರೇ ಒತ್ತುವರಿ ಮಾಡಿದ್ರು ಕಾನೂನಿನ ಪ್ರಕಾರ ತೆರವು ಮಾಡಲಾಗುತ್ತೆ ಯಾರೇ ಸ್ಟೇ ತಂದಿದ್ರು ಕಾನೂನಿನ ಪ್ರಕಾರ ರಾಜಕಾಲುವೆಯ ಮೇಲೆ ಯಾರು ಮನೆಯನ್ನ ಕಟ್ಟಿದ್ದಾರೋ ಅದನ್ನು ನಾವು ತೆರವು ಮಾಡ್ತೀವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನೀನು ನಾನು ಯಾರೇ ಸ್ಟೇ ತಂದಿದ್ರು ತೆರು ಮಾడే ಮಾಡ್ತಿವಿ ಅಂತ ಹೇಳಿ ಬಿसीएम ಡಿ ಕೆ ಶೋಕಮ ಹೇಳಿಕೆಯನ್ನು ನೀಡಿದ್ದಾರೆ ಅದೇ ಒತ್ತೋರೆ ಮಾಡಿ ಸ್ಟೇ ಇರುವಂತ ಪ್ರಕರಣಗಳನ್ನ ರಿಪೇಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಈಗ ನಟ ದರ್ಶನ್ ಕರೆದಂತೆ ಹಲವಾರು ಜನ ಕೂಡ ಸ್ಟೇ ತಂದಿರತಂತಂತ ಪ್ರಕರಣಗಳಲ್ಲಿ ಸ್ಟೇ ನೀನು ಸ್ಟೇ ತರ್ಲಿ ನಾ ಸ್ಟೇ ತರ್ಲಿ ಇನ್ನ ಸ್ಟೇ ತರ್ಲಿ ಕಾನೂನು ಪ್ರಕಾರ ಯಾವುದು ಅವೆಲ್ಲ ಕೂಡ ವೆಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ರಾಜಕಾಲಿ ಒತ್ತುವರಿ ಮಾಡಿ ಸ್ಟೇ ಇರುವಂಥ ಪ್ರಕರಣಗಳನ್ನು ವೆಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿರ್ತಾರೆ ಅಂತ ಪ್ರಕರಣಗಳಿಗೆ ಯಾರು ಸ್ಟೇ ನೀನು ಸ್ಟೇ ತರಲಿ ನಾ ಸ್ಟೇ ತರಲಿ ಇನ್ನೊಬ್ಬ ಸ್ಟೇ ತರಲಿ ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ರಾಜಕಾಲಿ ಒತ್ತುವರಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ ರಘುಪಾಲ್ ಎರಡು ಸಾವಿರದ ಹದಿನಾರರಲ್ಲಿ ಲಿಸ್ಟ್ ಮಾಡಲಾಗಿರುತ್ತೆ ಯಾರ್ಯಾರು ರಾಜಕಾಲುವೆ ಮೇಲೆ ಮನೆ ಕಟ್ಕೊಂಡಿದ್ದಾರೋ ಆ ಮನೆಗಳನ್ನ ತೆರವು ಮಾಡ್ತೀವಿ ಅಂತ ಸರ್ಕಾರ ಹೇಳಿರುತ್ತೆ ಬಟ್ ಆ ಟೈಮ್ ನಲ್ಲಿ ದರ್ಶನ್ ಸೇರಿದಂತೆ ಹಲವರು ಕೋಟಿಗೆ ಹೋಗಿ ಸ್ಟೇ ತೆಗೆದುಕೊಂಡು ಬಂದಿದ್ರು ಬಟ್ ಈಗ ಫೈನಲಿ ಒಂದ್ ಕಡೆ ದರ್ಶನ್ ಕೊಲೆ ಕೇಸ್ ನಲ್ಲಿ ಅಂದರ್ ಆಗಿದ್ದಾರೆ ಅದೇ ಟೈಮ್ ನಲ್ಲಿ ಅವರ ಮನೆಯನ್ನು ಕೂಡ ಡೆಮಾಲಿಶ್ ಮಾಡುವಂತಹ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಆಗತ್ತಾ ಅಂತ ಹೇಳಿ ವಿದೇಶ್ರೀ ಖಂಡಿತವಾಗ್ಲು ಎರಡು ಸಾವಿರದ ಹದಿನಾರರಲ್ಲಿ ಬಿ ಬಿ ಒಂದು ಆಂದೋಲನ ಮಾಡುತ್ತೆ ಅಂದರೆ ಬಿ ಬಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ರಾಜಕಾಲುವೆಗಳನ್ನು ನೀರು ಗಾಳಿಗಳನ್ನು ಒತ್ತುವರಿ ಮಾಡಿ ಅದನ್ನು ಅದರ ಮೇಲೆ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಾರೆ ಅಂತಹ ಕಟ್ಟಡಗಳನ್ನು ಯಾವುದೇ ಮುಲಾಜಿಲ್ಲದೆ ತೆರವು ಮಾಡ್ತೇವೆ ಅನ್ನೋ ಒಂದು ರೀತಿಯಲ್ಲಿ ಆ ಸಂದರ್ಭದಲ್ಲಿ ಒಂದು ಕಟ್ಟಡಗಳನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದ್ದು ದ ನಟ ದರ್ಶನ್ ಕೂಡ ಸುಮಾರು ಎರಡು ಗುಂಟೆ ಜಾಗವನ್ನು ರಾಜರಾಜೇಶ್ವರಿ ನಗರದ ಐಡಿಯಲ್ ಲೇಔಟ್ನಲ್ಲಿರುವಂಥ ಜಾಗದಲ್ಲಿ ಈ ಒಂದು ಒತ್ತುವರಿ ಮಾಡಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ತೂಗುದೀಪ ನಿಲಯವನ್ನು ಎರಡು ಗುಂಟೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಬಂದಿತ್ತು ಯಾಕಂದ್ರೆ ಆ ಸಂದರ್ಭದಲ್ಲಿ ಬೆಳಕಿಗೆ ಬಂದ ಪ್ರಕರಣ ಯಾವ ರೀತಿಯಾಗಿ ಅಂದ್ರೆ ಭೂ ದಾಖಲೆಗಳ ಜಂಟಿ ನಿರ್ದೇಶಕರು ಒಂದು ನಕ್ಷೆ ಒಂದು ಸರ್ವೆಯನ್ನು ಸರ್ವೆ ವರದಿಯನ್ನು ಆಧರಿಸಿ ನಕ್ಷೆಯನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಂಗೇರಿ ಹೋಬಳಿ ಅಲಗೆ ಒಡೆಯರಹಳ್ಳಿಯ ಸರ್ವೆ ನಂಬರ್ ಐವತ್ ಮೂರರಲ್ಲಿ ಒಂದು ಹದ್ದಿ ಗಿಡದ ಹಳ್ಳ ಅಂತ ಬರುತ್ತೆ ಈ ಹದ್ದಿ ಗಿಡದ ಹಳ್ಳ ಅಂದ್ರೆ ಈ ರಾಜಕಾಲುವೆ ಇದೇ ರಾಜಕಾಲುವೆ ಮೇಲೆ ಸುಮಾರು ಎರಡು ಗುಂಟೆ ಜಾಗವನ್ನು ನಟ ದರ್ಶನ್ ಖರೀದಿ ಮಾಡಿ ಆ ಜಾಗದಲ್ಲಿ ತೂಗುದೀಪಿ ನೆಲವನ್ನು ಕಟ್ಟಿಸಿಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಆಗ ಬೆಳಕಿಗೆ ಬರುತ್ತೆ ಆ ಸಂದರ್ಭದಲ್ಲಿ ದರ್ಶನ್ಗೆ ನೋಟಿಸ್ ಕೂಡ ಕೊಡ್ತಾರೆ ಅದನ್ನ ಡೆಮಾಲಿಷನ್ ಮಾಡುವಂತಹ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ನಟ ದರ್ಶನ್ ತನ್ನ ಪ್ರಭಾವವನ್ನ ಬಳಸಿ ರಾಜಕೀಯ ಪ್ರಭಾವವನ್ನ ಬಳಸಿ ತನ್ನ ಸೆಲೆಬ್ರಿಟಿ ಪ್ರಭಾವವನ್ನು ಬಳಸಿ ಒಂದು ಸ್ಟೇತರು ಮುಖಾಂತರವಾಗಿ ತನ್ನ ಮನೆಗೆ ಯಾವುದೇ ರೀತಿಯಾದಂತಹ ಕಂಟಕ ಆಗದಂತೆ ನೋಡ್ಕೊಂಡಿದ್ರು ಆದ್ರೆ ಅದೇ ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಯಾಕಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇವತ್ತಿಗೂ ಕೂಡ ಪ್ರಭಾವಿಗಳ ಕೈ ಸೇರಿರುವಂತಹ ರಾಜಕಾಲ ಜಾಗ ಎಲ್ಲೆಲ್ಲಿ ಕಟ್ಟಡಗಳು ಕಟ್ಟಿಸಿಕೊಂಡಿದ್ದಾರೆ ಅಂತಹ ಕಟ್ಟಡಗಳ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಬಿಬಿಎಂಪಿ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಇದೇ ವಿಚಾರವಾಗಿ ಈಗ ದರ್ಶನ್ ವಿಚಾರ ಕೂಡ ಈಗ ಬೆಳಕಿಗೆ ಜೊತೆಗೆ ಮುನ್ನೆಲೆಗೆ ಬಂದಿರುವಂತದ್ದು ಒಂದ್ ಕಡೆ ಈಗ ನಟ ಕೊಲೆ ಆರೋಪದ ಮೇಲೆ ಜೈಲ್ ಸೇರಿದ್ರೆ ಮತ್ತೊಂದು ಕಡೆ ಈಗ ತನ್ನ ಮನೆ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ತೂಗುದೀಪ ನಿಲಯ ಮನೆಗೆ ಮತ್ತೊಂದು ಕಂಟಕ ಶುರುವಾಗಿರುವಂತದ್ದು ಈ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಪ್ರಭಾವಿಗಳು ಯಾವುದೇ ಒತ್ತಡ ಬೀರಿದ್ರು ಕೂಡ ನಾವು ಯಾವುದೇ ಸ್ಟೇ ತಂದಿದ್ರು ಕೂಡ ನಾವು ಮುಲಾಜಿಲ್ಲದೆ ತೆರವು ಮಾಡ್ತೀವಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ಇದೇ ವಿಚಾರ ಈಗ ದರ್ಶನ್ಗೆ ದರ್ಶನ್ ಮನೆಗೆ ಕಂಟಕ ಆಗುತ್ತಾ ಅನ್ನೋ ಒಂದು ವಿಚಾರಗಳು ಈಗ ರಘುಪಾಲ್ ಆವತ್ತು ಕೇವಲ ದೊಡ್ಡವರ ಮನೆಗಳು ಮಾತ್ರ ಸ್ಟೇ ಇಂದಾಗಿ ರಕ್ಷಿಸಲ್ಪಟ್ಟವು ಬಟ್ ಯಾರು ಮಧ್ಯಮ ವರ್ಗದವರಿದ್ದಾರೋ ರಾಜಕಾಲುವೆ ಮನೆಯನ್ನ ಕಟ್ಕೊಂಡಿದ್ರು ಅವರ ಮನೆಗಳೆಲ್ಲ ಡೆಮಾಲಿಶ್ ಆಗೋಯಿತು ಬಟ್ ಸ್ಟೇ ತಂದಿದ್ದು ಆವತ್ತು ದರ್ಶನ್ ಮಾತ್ರ ಅಲ್ಲ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸೇರಿದಂತಹ ಹಾಸ್ಪಿಟಲ್ ಇದೆ ಐಡಿಯಲ್ ಹೋಮ್ಸ್ ಇದೆ ಹೀಗೆ ಹಲವು ಪ್ರಭಾವಿಗಳ ಒಟ್ಟು ಅರವತ್ತೇಳು ಕಟ್ಟಡಗಳಿದ್ದಾವೆ ರಘುಪಾಲ್ ಆ ಎಲ್ಲಾ ಕಟ್ಟಡಗಳ ಮೇಲೂ ಕೂಡ ಒತ್ತುವರಿ ತೆರವಿನ ರಾಜ್ಯ ಸರ್ಕಾರ ಪ್ರಯೋಗ ಮಾಡುತ್ತಾ ಅಂತ ಹೇಳಿ ವಿದೇಶ್ರೀ ಖಂಡಿತವಾಗಲು ಯಾಕಂದ್ರೆ ಎರಡ್ ಸಾವಿರದ ಹದಿನಾರರ ಸಂದರ್ಭದಲ್ಲಿ ರಾಜಕಾಲುವೆಗಳ ಮೇಲೆ ನಿರ್ಮಾಣ ಮಾಡದಂತಹ ಮನೆಗಳನ್ನು ತೆರವು ಮಾಡದಂತಹ ಸಂದರ್ಭ ಮಾಡುವಂತ ಸಂದರ್ಭದಲ್ಲಿ ಯಾರೆಲ್ಲ ಜನಸಾಮಾನ್ಯರಿದ್ರು ಬಡವರಿದ್ರು ಅಂತಹವರಿಗೆ ಯಾವುದೇ ನೋಟಿಸ್ ಕೊಡದಂತೆ ಯಾವುದೇ ಮುಲಾಜಿಲ್ಲದಂತೆ ತೆರವು ಮಾಡುವಂತಹ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡಿದ್ರು ಆದ್ರೆ ಅದೇ ದೊಡ್ಡವರ ವಿಚಾರ ಬಂದಂತಹ ಸಂದರ್ಭದಲ್ಲಿ ಯಾಕೋ ಗೊತ್ತಿಲ್ಲ ಆದರೆ ಆ ಪ್ರಭಾವಿಗಳ ಕಟ್ಟಡಗಳನ್ನ ಟಚ್ ಮಾಡೋದಕ್ಕೂ ಕೂಡ ಹೋಗಿಲ್ಲ ಕೇವಲ ಒಂದೇ ಒಂದು ಕಾರಣ ನೀಡಿತು ಸರ್ಕಾರ ಮತ್ತೆ ಬಿಬಿಎಂಪಿ ಆ ಸಂದರ್ಭದಲ್ಲಿ ಅಂದ್ರೆ ಸ್ಟೇ ತಗೊಂಡು ಬಂದಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಾವು ತೆರವು ಮಾಡೋದಕ್ಕೆ ಮುಂದಾಗ್ತಿಲ್ಲ ಈ ಸ್ಟೇ ಅನ್ನ ಮುಂದಿಟ್ಟು ಅದನ್ನ ಕಟ್ಟಡಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿರಲಿಲ್ಲ ಈಗ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಡಿ ಅವರು ಸ್ಪಷ್ಟ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ಮುಲಾಜಿಲ್ಲದೆ ಅಂತ ಕಟ್ಟಡಗಳನ್ನು ತೆರವು ಮಾಡ್ತೀವಿ ಅಂತ ಹೇಳಿ ಇವತ್ತು ಕೇವಲ ರಾಜರಾಜೇಶ್ವರಿ ನಗರ ವಲಯದಲ್ಲಿ ಮಾತ್ರ ಅಲ್ಲ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಎಂಟು ವಲಯಗಳಲ್ಲೂ ಕೂಡ ಸಾವಿರಾರು ಕಟ್ಟಡಗಳು ಇವತ್ತಿಗೂ ಕೂಡ ಪ್ರಭಾವಿಗಳ ಕೈ ಸೇರಿರುವಂತದ್ದು ಅದರಲ್ಲೂ ರಾಜ ರಾಜಕಾಲುವೆಗಳ ಮೇಲೆ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ತಮ್ಮ ಕಮರ್ಷಿಯಲ್ ಕಟ್ಟಡಗಳು ನಿವಾಸಕ್ಕೆ ವಾಸ ಮಾಡುವಂತಹ ಕಟ್ಟಡಗಳನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು ಇಂತಹ ಎಲ್ಲ ಕಟ್ಟಡಗಳನ್ನ ಏಕಾಏಕಿ ಡೆಮಾಲಿಷನ್ ಮಾಡ್ತಾರ ಅಥವಾ ತೆರವು ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತ ಸದ್ಯಕ್ಕೆ ಈಗ ದರ್ಶನ್ ಅವರು ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗಿರೋದ್ರಿಂದ ಈಗ ದರ್ಶನ್ ಅವರ ನಿವಾಸ ಏನಿದೆ ರಾಜಕಾಲುವೆ ಮೇಲೆ ಕಟ್ಟಿರುವಂತಹ ನಿವಾಸ ಈಗ ಮುನ್ನೆಲೆಗೆ ಬಂದಿದೆ ಇದೇ ರೀತಿಯಲ್ಲಿ ಒಂದು ವೇಳೆ ದರ್ಶನ್ ಅವರ ಕಟ್ಟಡಕ್ಕೆ ಕಂಟಕ ಬಂದಿದ್ದೆ ಆದರೆ ಅದೇ ರೀತಿಯ ಕಟ್ಟಡಗಳು ಬೆಂಗಳೂರಿನಲ್ಲಿ ಎಷ್ಟಿವೆ ಎಲ್ಲಾ ಕಟ್ಟಡಗಳನ್ನು ಯಾವುದೇ ಮುಲಾಜಿ ತೆರವು ಮಾಡಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಆ ಬಗ್ಗೆ ಇವತ್ತು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಜೊತೆಗೆ ಯಾವುದೇ ನೋಟಿಸ್ ಕೊಡೋದಿಲ್ಲ ಸ್ಟೇ ಇದ್ರೂ ಕೂಡ ನಾವು ಕೇರ್ ಮಾಡೋದಿಲ್ಲ ಕಟ್ಟಡಗಳನ್ನು ನಾವು ತೆರವು ಮಾಡ್ತೀವಿ ಅನ್ನೋದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ವಿದ್ಯಾಶ್ರೀ ರಘುಪಾಲ್ ನಿಮ್ಮ ಡೀಟೇಲ್ಸ್ಗೆ